ಟೂ ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಕೋಳಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು ಪ್ಯಾಲೇಸ್ ಟೊಯೋಟಾ ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್ ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು ಶ್ರೀ ಟರ್ಬಲೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್ ಕೂಡ್ಲೂರ್ ಕುಶಾಲ್ ನಗರ್ ದೀಪಾವಳಿ ಹಬ್ಬದ ಪ್ರಯುಕ್ತ ಮಹಿಳಾ ಸ್ವಸಹಾಯ ಸಂಘಗಳು ತಯಾರು ಮಾಡಿದ ವಸ್ತುಗಳಿಗೆ ಮಾರುಕಟ್ಟೆ ಒದಗಿಸುವ ದೃಷ್ಟಿಯಿಂದ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದಡಿ ಹಮ್ಮಿಕೊಂಡಿರುವ ಕರಕುಶಲ ವಸ್ತುಗಳು ಮತ್ತು ಮಣ್ಣಿನ ದೀಪಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ದೀಪ ಸಂಜೀವಿನಿ ಕಾರ್ಯಕ್ರಮ ಮಡಿಕೇರಿಯಲ್ಲಿ ನಡೆಯತಾ ಇದೆ. ಆನೆ, ಗಣಪತಿ, ಲಕ್ಷ್ಮಿ, ಕಳಸ ಸೇರಿದಂತೆ ವಿವಿಧ ಮಾದರಿಯ ದೀಪಗಳು ಗಮನ ಸೆಳೆತಾ ಇದ್ದು ಉಡುಪಿಯಿಂದ ಸಂಘದ ಮಹಿಳೆಯರು ತಯಾರಿಸಿದ ದೀಪಗಳನ್ನು ಮಾರಾಟ ಮಾಡುತ್ತಾ ಇದ್ದೇವೆ ಅಂತಾರೆ ಎನ್ಆರ್ಎಲ್ಎಂ ಜಿಲ್ಲಾ ವ್ಯವಸ್ಥಾಪಕ ಕುಮಾರ್. ದೀಪ ಸಂಜೀವಿನಿ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ. ಈ ದೀಪ ಸಂಜೀವಿನಿ ಕಾರ್ಯಕ್ರಮ ಅಂದರೆ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿರ್ತಕ್ಕಂಥ ದೀಪಗಳನ್ನ ನಾವು ಈ ಸರಿ ದೀಪಾವಳಿಗೆ ಗ್ರಾಹಕರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಅಂದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ದೀಪ ಮಾಡೋರು ಯಾರು ಇರೋ ಕಾರಣ ನಾವು ಉಡುಪಿ ಜಿಲ್ಲೆಯಿಂದ ಪದ್ಮಕಮಲ ಅನ್ನುವಂಥ ಒಕ್ಕೂಟದವ್ರನ್ನ ನಾವು ಕರೆಸಿ ಇಲ್ಲಿ ಮಾರಾಟ ಮಾಡೋದಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿ ವತಿಯಿಂದ ನಾವು ಇವರಿಗೆ ಮಳಿಗೆಗಳನ್ನ ಹಾಕ್ಕೊಟ್ಟು ಮಾರಾಟ ಮಾಡೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೀವಿ. ಬಟ್ ನಮ್ಮ ಜಿಲ್ಲೆಯಲ್ಲಿ ದೀಪಗಳನ್ನ ಮಾಡ್ತಕ್ಕಂಥ ಜನರು ಇಲ್ದಿರೋ ಕಾರಣ ನಾವು ಉಡುಪಿ ಜಿಲ್ಲೆಯಿಂದ ಕರೆಸಿ ಇಲ್ಲಿ ನಮ್ಮ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಹತ್ರ ಈ ಒಂದು ಮಳಿಗೆಯನ್ನು ಮಾಡಿ ಕೊಟ್ಟಿದ್ವಿ. ಇಲ್ಲಿ ಮ್ಯಾಜಿಕ್ ದೀಪ ಮತ್ತು ಗಿಳಿ ಮರಿ ಇರ್ತಕ್ಕಂಥ ದೀಪಗಳಿರ್ಬೋದು, ಮತ್ತು ಅದಾದ ನಂತರ ತೂಗು ದೀಪಗಳು, ಮತ್ತು ಮನೆ ಮುಂದೆ ಇರ್ತಕ್ಕಂಥ ಸಣ್ಣ ಸಣ್ಣ ದೀಪ ಮಣ್ಣಿನ ಅಣತೆಗಳ ದೀಪಗಳು, ಇವೆಲ್ಲ ರೀತಿ ವಿವಿಧ ರೀತಿಯ ದೀಪಗಳನ್ನ ಇವರು. ಬೆಳಕಿನ ಹಬ್ಬ ದೀಪಾವಳಿಯಿಂದ ಸಡಗರ ಸಂಭ್ರಮದಿಂದ ಆಚರಿಸಲು ಜಿಲ್ಲೆಯ ಜನತೆ ಸಿದ್ಧತೆ ನಡೆಸ್ತಾ ಇದ್ದು ಇದಕ್ಕಾಗಿ ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿ ಬಲು ಜೋರಾಗಿ ನಡೆದಿದೆ. ದಿನದಿಂದ ದಿನಕ್ಕೆ ದಿನಬಳಕೆ ವಸ್ತುಗಳು ಸೇರಿದಂತೆ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾ ಇದ್ದು ದೀಪಾವಳಿ ಹಬ್ಬಕ್ಕಾಗಿ ಹೂವು ಹಣ್ಣು ಖರೀದಿಯಲ್ಲಿ ತೊಡಗಿರುವ ನಾಗರಿಕರು ಮೂರು ದಿನ ಹಬ್ಬದ ಆಚರಣೆಗಾಗಿ ತಮ್ಮ ಶಕ್ತಾನುಸಾರ ಖರೀದಿ ಮಾಡ್ತಾ ಇರುವುದು ಕಂಡುಬಂದಿತು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಡೆಯ ಮಗನಾದನು ಮಾವ ಮಗುವಾದನು ದೀಪಾವಳಿ ದೀಪಾವಳಿ. ಈ ಬಾರಿ ಹೂವಿನ ಬೆಲೆ ತೀವ್ರ ದುಬಾರಿಯಾಗಿದೆ. ಒಂದು ಮಾರು ಹೂವಿಗೆ ಕನಕಾಂಬರ, ಮಲ್ಲಿಗೆ, ಮಲ್ಲೆ ಸೇರಿದಂತೆ ವಿವಿಧ ಹೂವಿನ ಬೆಲೆಗಳು ದುಬಾರಿ ಇದ್ರೂ ಕೂಡ ಜನ ಕೊಳ್ಳಲು ಮುಂದಾಗಿದ್ದಾರೆ. ಹೂವಿನ ಬೆಲೆ ದುಬಾರಿಯಾಗಿರುವಂತೆಯೇ ಹಣ್ಣುಗಳ ಬೆಲೆಯೂ ಗಗನಕ್ಕೇರಿದೆ. ಸಾಮಾನ್ಯ ನಾಗರಿಕರು ಖರೀದಿ ಮಾಡಲಾರದಂತಹ ಸ್ಥಿತಿ ಬಂದೊದಗಿದೆ. ಇದರ ಜೊತೆಗೆ ದಿನಸಿ ಬೆಲೆಗಳು ದುಪ್ಪಟ್ಟಾಗಿದ್ದು ತರಕಾರಿ ಬೆಲೆ ಕೂಡ ಏರಿಕೆಯಾಗಿದೆ. ಈ ಬೆಲೆ ಏರಿಕೆ ನಡುವೆ ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗೆ ಸಿದ್ಧತೆ ನಡೆದಿದೆ. ತುಂಬಾ ಜಾಸ್ತಿ ಇದೆ, ಆಗ್ತಿದೆ ಇನ್ನು ಇವತ್ತೆಲ್ಲ 800 ರೂಪಾಯಿ 900 ರೂಪಾಯಿ ಕೆಜಿ ಇದೆ.
ಹಬ್ಬ ವ್ಯಾಪಾರ ಇನ್ನೂ ಕಮ್ಮಿ. ನಾಳೆ ನಾಡು ನೋಡ್ಬೇಕು ಏನು ವ್ಯಾಪಾರ ಆಗುತ್ತೆ. ಕಳೆದ ಸಾರಿ ಕಂಪೇರ್ ಮಾಡಿದ್ರೆ ಈ ಸಲ ಏನೇ ವ್ಯಾಪಾರ ಆಗಲ್ಲ ಅನಿಸ್ತದೆ. ಯಾಕೆಂದ್ರೆ ದಸರಾದಲ್ಲಿ ವ್ಯಾಪಾರ ಆಗಿಲ್ಲ, ಗೌರಿ ಹಬ್ಬಗಳಲ್ಲಿ ಯಾವ ಹಬ್ಬಗಳಲ್ಲಿ ನಮ್ಗೆ ಅಷ್ಟೇನು ಇಂಪ್ರೂವ್ಮೆಂಟ್ ಆಗಿಲ್ಲ ಹಬ್ಬಗಳಲ್ಲಿ. ಈಗ ನೋಡಬೇಕು ಗೌರಿ ಹಬ್ಬದಲ್ಲಿ ಏನು. ಹೂ ರೇಟೆಲ್ಲ ತುಂಬ ಜಾಸ್ತಿ ಇದೆ. ಕಾಕಡೆ ಎಲ್ಲ 600 ರೂಪಾಯಿ 700 ರೂಪಾಯಿ ಹೇಳ್ತಿದ್ರು ಅಲ್ಲೇ ಮೈಸೂರಿಗೆ. ಈಗ ಸೇವಂತಿಗೆ ಸಹ ಅಲ್ಲೇ ತಗೊಳತ್ತಲ್ಲ 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ನಾವಿಲ್ಲಿ ಮಾರೋದು 50 ರೂಪಾಯಿ 60 ರೂಪಾಯಿ. 60 ರೂಪಾಯಿ 50 ರೂಪಾಯಿ ಹೇಳಿದ್ರೆ ಯಾಕೆ ಅಷ್ಟು 40 ರೂಪಾಯಿ ಕೊಡಿ 30 ರೂಪಾಯಿ ಕೊಡಿ. ಬೆಲೆ ಎಷ್ಟೇ ಏರಿಕೆಯಾದರೂ ಹಬ್ಬದ ತಯಾರಿಯನ್ನು ಕಡಿಮೆ ಆಗಿಲ್ಲ. ವರ್ಷಕ್ಕೊಮ್ಮೆ ಬರುವ ದೀಪಾವಳಿಯಿಂದ ವಿಜೃಂಭಣೆಯಿಂದ ಆಚರಿಸಲು ಗ್ರಾಹಕರು ಮಾರುಕಟ್ಟೆ ಸೇರಿದಂತೆ ಅಂಗಡಿ ಮುಂಗಟ್ಟುಗಳಲ್ಲಿ ಹಬ್ಬಕ್ಕೆ ಬೇಕಾಗಿರುವ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ದೀಪಾವಳಿ ಹಬ್ಬಕ್ಕಾಗಿ ಮಣ್ಣಿನಿಂದ ಮಾಡಿದ ವಿಭಿನ್ನ ರೀತಿಯ ಅಲಂಕಾರಿಕ ದೀಪಗಳಿಂದ ನಗರದ ಪ್ರಮುಖ ಜನಸಂದಣಿ ಪ್ರದೇಶಗಳಲ್ಲಿ ಮಾರಾಟಕ್ಕೆ ಇರಿಸಲಾಗಿದೆ. ಮೀಡಿಯಂ ದೀಪಗಳು 10 ರೂಪಾಯಿಗೆ 4 ರಂತೆ ಮಾರಾಟವಾಗ್ತಾ ಇವೆ. ಮಡಿಕೇರಿನಲ್ಲಿ ದೀಪಾವಳಿ ಅಂದರೆ ಭಾರಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ವಿ ಮೊದಲು ಈ ಹಿಂದಿನಿಂದ. ಈಗ ಇತ್ತೀಚಿನ ಅಂದರೆ ಈ ಕೋವಿಡ್ ಬಂದ ನಂತರ ಹಬ್ಬ ಆಚರಣೆಗಳು ಹರಿದಿನ ಹಬ್ಬ ಹರಿದಿನಗಳು ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಯಿತು. ಈ ಕೋವಿಡ್ ಬಂದ ನಂತರವಂತೂ ತೀರಾ ಕಡಿಮೆ ಆಗೋಯಿತು, ದೀಪಾವಳಿ ಆಚರಣೆಯೂ ಇಲ್ಲ. ಈಗ ತಾನೇ ಒಂದು ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಒಂದಿಷ್ಟು ಜನ ಮನೆಯಿಂದ ಹೊರಗೆ ಬರೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಂದು. ಆದರೂ ಕೂಡ ದೀಪಾವಳಿಯನ್ನು ಪರಿಸರ ಸ್ನೇಹಿ ದೀಪಾವಳಿಯನ್ನು ಆಚರಣೆ ಮಾಡಬೇಕು ಎಲ್ಲರೂ ಕೂಡ, ನನ್ನ ಒಂದು ಮನವಿ. ಹಾಗೇ ಈ ದೀಪಗಳನ್ನು ಖರೀದಿ ಮಾಡಬೇಕಾದ್ರೂ ಕೂಡ ಆ ದೀಪಗಳಿಗೆ ಮಣ್ಣಿನ ಹಣತೆಗಳಿಗೆ ಬೆಲೆಯೂ ಕೂಡ ಇಲ್ಲದಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಈ ಗ್ರಾಹಕರ ಕೊರತೆಯಿಂದಾಗಿ ಇದೆಲ್ಲ ಈ ಥರ ತೊಂದರೆಗಳಾಗ್ತಾ ಇರೋದು. ಸಾರ್ವಜನಿಕರು ತಮಗೆ ಬೇಕಿರುವ ಆಕಾರದ ದೀಪಗಳಿಂದ ಕೊಂಡುಕೊಳ್ಳುವುದು ಕಂಡು ಬಂದಿತ್ತು. ದೀಪಗಳು ಎಲ್ಲ ರೀತಿ ವೆರೈಟೀಸ್ಗಳೆಲ್ಲ ತರಿಸಿದ್ದೀವಿ. ಜನರಲ್ಲಿ ಆಸಕ್ತಿ ಇಲ್ಲ. ಈ ಕೋವಿಡ್ ಬಂದಮೇಲೆ ಪ್ರತಿಯೊಬ್ಬರ ಹತ್ರನೂ ಹಣದ ವ್ಯವಸ್ಥೆ ಎಲ್ಲ ತುಂಬ ಕಷ್ಟ ಇರೋದ್ರಿಂದ ಜನರಲ್ಲಿ ಯಾವುದೇ ರೀತಿಯಾದ ಆಸಕ್ತಿ ತೋರಿಸ್ತಾ ಇಲ್ಲ. ಬಟ್ ರೇಟ್ಗಳು ಯಾವುದೇನೇ ರೇಟ್ ಏನು ಜಾಸ್ತಿ ಆಗಿಲ್ಲ. ಹೋದ ವರ್ಷದ ಏನು ರೇಟ್ ಇದೆ ಅದೇ ರೇಟ್ ಇದೆ. ಇನ್ನು ಕೆಲವೊಂದು ಇನ್ನೂ ಕಮ್ಮಿ ಆಗಿದೆ ಈ ವರ್ಷ ದೀಪಗಳು ಲೆಕ್ಕ ಹಾಕ್ಲಿಕ್ಕೆ ಹೋದರೆ. ಜನರಂತೂ ಇಲ್ಲವೇ ಇಲ್ಲ, ನೋಡ್ತಾ ಇದ್ರಲ್ಲ ಮಾರ್ಕೆಟ್ ಯಾವ ರೀತಿ ಇದೆ ಅಂತ. ಜನರಲ್ಲಿ ಯಾವುದೇ ರೀತಿಯಾದ ಆಸಕ್ತಿನೇ ತೋರಿಸ್ತಾ ಇಲ್ಲ. ನೋಡ್ಬೇಕು ಇನ್ನೇನು ನೆಕ್ಸ್ಟ್ ಏನಾದರೂ ಆಗುತ್ತಾ. ಇನ್ನೂ ಎರಡು ದಿನ ಇದೆ ಏನಾದರೂ ಆಗುತ್ತಾ ಅಂತ ನೋಡಬೇಕಷ್ಟೇ. ವೇಟ್ ಮಾಡ್ತಾ ಇದ್ದೀನಿ. ದೀಪಗಳು ಇಲ್ಲ, 10 ರೂಪಾಯಿಗೆ 4 ಇದೆ, 6 ಇದೆ, 10 ರೂಪಾಯಿದು ಇದೆ. ರೇಟ್ಗಳೇನು ಜಾಸ್ತಿ ಏನಾಗಿಲ್ಲ. ಲಾಕ್ಡೌನ್ ಮೊದಲು ಚೆನ್ನಾಗಿತ್ತು, ಈಗ ಕೊರೋನಾ ಬಂದಮೇಲೆ ತುಂಬಾ ಎಫೆಕ್ಟ್ ಆಗಿದೆ. ಬಟ್ ನಾವು ಕಾಯ್ತಾ ಇದ್ವಿ ಏನಾದರೂ ಆಗುತ್ತೆ, ಜನರಿಗೆ ಆಸಕ್ತಿ ಬರುತ್ತೆ ಅನ್ನೋದು. ಒಟ್ಟಾರೆಯಾಗಿ ದೀಪಾವಳಿ ಹಬ್ಬಕ್ಕೆ ರಂಗು ತರಲು ಮಾರುಕಟ್ಟೆಗಳಲ್ಲಿ ಎಲ್ಲ ವಸ್ತುಗಳ ಮಾರಾಟವು ಭರದಿಂದ ನಡೆದಿದೆ. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಗೆಲುವಿನ ಹಿನ್ನೆಲೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಡಿಕೇರಿಯಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ನಗರದ ಇಂದಿರಾಗಾಂಧಿ ವೃತ್ತದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕಾಂಗ್ರೆಸ್ ಪರ ಜಯಘೋಷ ಕೂಗಿ ಸಂಭ್ರಮಿಸಿದರು. ಈ ಸಂದರ್ಭ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯೆ ಶಾಂತೆಯಂಡ ವೀಣಾಚಯ್ಯ, ಹಾನಗಲ್ ಕ್ಷೇತ್ರದ ಮತದಾರರಿಗೆ ಕೊಡಗು ಕಾಂಗ್ರೆಸ್ ವತಿಯಿಂದ ಧನ್ಯವಾದ ಅರ್ಪಿಸುತ್ತೇನೆ. ಹಾನಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುವ ವಿಶ್ವಾಸವಿತ್ತು. ವೀಕ್ಷಕರಾಗಿ ಹೋಗಿದ್ದ ಸಂದರ್ಭ ಉತ್ತಮ ಸ್ಪಂದನೆ ವ್ಯಕ್ತವಾಗಿತ್ತು. ಬಿಜೆಪಿ ಸರ್ಕಾರ ಹಣದ ಹೊಳೆಯನ್ನೇ ಹರಿಸಿದರೂ ಕೂಡ ಯಾವುದೇ ಆಮಿಷಕ್ಕೆ ಒಳಗಾಗದೆ ಕಾಂಗ್ರೆಸ್ ಪಕ್ಷದ ಜನಪರ ಕಾಳಜಿ ಹಾಗೂ ಸಾಧನೆಗಳನ್ನು ಗುರುತಿಸಿ ಮತ ನೀಡಿ ಗೆಲ್ಲಿಸಿದ್ದಾರೆ. ಬಿಜೆಪಿ ಸರ್ಕಾರದ ಸುಳ್ಳು ಭರವಸೆಗಳಿಂದ ಜನತೆ ಬೇಸತ್ತು ಹೋಗಿದ್ದು ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತಾ ಇರುವುದು ಉತ್ತಮ ಬೆಳವಣಿಗೆ ಎಂದರು. ಹಾನಗಲ್ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀಮಾನ್ ಮಾನೆಯವರು ಗೆದ್ದಿದ್ದಾರೆ. ತುಂಬ ಸಂತೋಷದ ವಿಚಾರ ಕೂಡ ಆಗಿದೆ. ನಾನು ಮೊದಲನೇದಾಗಿ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಕೊಡಗಿನ ಜನತೆಯ ಪರವಾಗಿ, ಕೊಡಗಿನ ಕಾಂಗ್ರೆಸ್ಸಿನ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅಲ್ಲಿ ನಾವು ವೀಕ್ಷಕರಾಗಿ ಕೂಡ ನಮ್ಮನ್ನು ನೇಮಕ ಮಾಡಿದರು. ಹೋದಂಥ ಸಂದರ್ಭದಲ್ಲಿ ನಮಗೂ ಕೂಡ ಆತ್ಮವಿಶ್ವಾಸ ಇತ್ತು ಗೆದ್ದೇ ಗೆಲ್ತೀವಿ ಅಂತ. ಯಾಕೆಂತೇಳಿದರೆ ಅಲ್ಲಿಯ ಜನತೆಯ ಒಂದು ಮಾತು, ಅವರ ಜೊತೆ ಒಂದು ವಾರದಲ್ಲಿ ನಮ್ಮ ಒಡನಾಟ ಹೇಗಿತ್ತು ಅಂತೇಳಿದರೆ ಬಹುಶಃ ಅವರ ಮನದಾಳದ ಮಾತುಗಳನ್ನು ಕೂಡ ನಾವು ಕೇಳಿ ಬಂದಿದ್ದೇವೆ. ಕೆಪಿಸಿಸಿ ಮಾಧ್ಯಮ ಸಂವಹನ ವಕ್ತಾರರಾದ ಟಿ ಪಿ ರಮೇಶ್, ಬಾಲಚಂದ್ರ ನಾಯರ್ ಕರಿಕೆ, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ,
ನಗರಾಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಸೂರಜ್ ಹೊಸೂರು ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. KA-1920 ಯುನೈಟೆಡ್ ಆಫ್ ರೋಡರ್ಸ್ ಆರ್ಗನೈಜೇಷನ್ ವತಿಯಿಂದ ಮಂಗಳೂರಲ್ಲಿ ನಡೆದ ಚಾಂಪಿಯನ್ ಸೀಸನ್ 1 ಕೊಡಗಿನ ಯುವ ರ್ಯಾಲಿ ಪಟು ಅಂಬತ್ತಿಯ ಚೇತನ್ ಚಂಗಪ್ಪ ಹಾಗೂ ಕಕ್ಕಬ್ಬೆಯ ಕೋಟೇರ ನಿಖಿಲ್ ಸೋಮಯ್ಯ ಉತ್ತಮ ಪ್ರದರ್ಶನದೊಂದಿಗೆ ಫಸ್ಟ್ ರನ್ನರ್ ಅಪ್ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಅಕ್ಟೋಬರ್ 31 ಮಂಗಳೂರಲ್ಲಿ ನಡೆದ 4x4 ಓಪನ್ ಕ್ಲಾಸ್, ಪೆಟ್ರೋಲ್ ಕ್ಲಾಸ್ ಹಾಗೂ ಲೇಡೀಸ್ ಕ್ಲಾಸ್ನಲ್ಲಿ ಹಲವು ರಾಜ್ಯಗಳಿಂದ ರ್ಯಾಲಿ ಕ್ರೀಡಾಪಟುಗಳು ಭಾಗಿಗಳಾಗಿದ್ದು ಕೊಡಗಿನಿಂದ ಅಂಬತ್ತಿಯ ಉದ್ದಪಂಡ ಚೇತನ್ ಚಂಗಪ್ಪ ಹಾಗೂ ಕಕ್ಕಬ್ಬೆಯ ಕೋಟೇರ ನಿಖಿಲ್ ಸೋಮಯ್ಯ ಭಾಗಿಗಳಾಗಿದ್ದು ರ್ಯಾಲಿ ಪಟುಗಳ ನಡುವೆ ಉತ್ತಮ ಪ್ರದರ್ಶನದಿಂದ ಫಸ್ಟ್ ರನ್ನರ್ ಅಪ್ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವರು ಕೊಡಗಿನಲ್ಲಿ ಹಾಗೂ ಇತರೆಡೆ ನಡೆದ ರೈನ್ ಫಾರೆಸ್ಟ್ ಚಾಲೆಂಜ್ನಲ್ಲೂ ಪಾಲ್ಗೊಂಡಿದ್ದಾರೆ. ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಂದೋಡ ಗ್ರಾಮದಲ್ಲಿ ಬೆಳೆದು ನಿಂತ ಭತ್ತದ ಬೆಳೆಗೆ ಕಾಡಾನೆ ಮತ್ತು ಕಾಡು ಹಂದಿಗಳ ಹಾವಳಿಯಿಂದ ಅಪಾರ ಬೆಳೆ ನಷ್ಟವಾಗಿದೆ ಎಂದು ಗ್ರಾಮದ ಪಂಚಾಯತ್ ಸದಸ್ಯ ಚೋಯಂಬಾಡಂಡ ಹರಿಮಣ್ಣಪ್ಪ ತಿಳಿಸಿದ್ದಾರೆ. ನಿರಂತರ ಕಾಡಾನೆಗಳು ಮತ್ತು ಕಾಡು ಹಂದಿಗಳು ಹಿಂಡು ಹಿಂಡಾಗಿ ಬಂದು ಬೆಳೆಯನ್ನ ತಿಂದು ತುಳಿದು ಗದ್ದೆಯಲ್ಲಿ ಓಡಾಡಿ ಅಪಾರ ನಷ್ಟವುಂಟು ಮಾಡಿದೆ. ಈಗ ಕದಿರು ಬರುವ ಸಮಯ ಈ ರೀತಿಯಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಹಾಗೆ ಆಗಿದೆ ಎಂದು ಅಳಲು ತೋಡಿದ್ದಾರೆ ಹರಿಮಣ್ಣಪ್ಪ. ಸರ್ಕಾರ ಕೂಡಲೇ ಇವರಿಗೆ ಪರಿಹಾರ ಒದಗಿಸಬೇಕು, ಇಲ್ಲದಿದ್ದರೆ ಮುಂದೆ ಈ ಭಾಗದಲ್ಲಿ ಯಾರೂ ಬೆಳೆಯನ್ನ ಬೆಳೆಯಲು ಮುಂದೆ ಬರಲಾರರು. ಆದ್ದರಿಂದ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಆದ ನಷ್ಟಕ್ಕೆ ಕೂಡಲೇ ಪರಿಹಾರವನ್ನು ಒದಗಿಸಿಕೊಟ್ಟು ಬೆಳೆಗಾರರನ್ನ ಕಾಪಾಡಬೇಕೆಂದು ಈ ಭಾಗದ ನಾಗರಿಕರು ಒತ್ತಾಯಿಸಿದ್ದಾರೆ. ಸಿದ್ದಾಪುರ ಸಮೀಪದ ಗುಹಿಯ ಅಗಸ್ತೇಶ್ವರ ದೇವಸ್ಥಾನದ ವಾರ್ಷಿಕ ಹಬ್ಬದ ಅಂಗವಾಗಿ ಸತ್ಯನಾರಾಯಣ ಪೂಜೆಯಲ್ಲಿ ಅಖಿಲ ಕೊಡವ ಸಮಾಜ ಯೂತ್ ವಿಂಗ್ ಹಾಗೂ ಕೊಡವ ರೈಡರ್ಸ್ ಕ್ಲಬ್ ತಂಡ ಪಾಲ್ಗೊಂಡು ವಿಶೇಷ ಗಮನ ಸೆಳೆಯಿತು. ಬೈಕ್ ಮತ್ತು ಕಾರು ಜೀಪುಗಳಲ್ಲಿ ಆಗಮಿಸಿದ ಸುಮಾರು 75 ಅಧಿಕ ಯುವಕ ಯುವತಿಯರು ಸೇರಿದಂತೆ ಪೋಷಕರು ಹಾಗೂ ಇತರರು ಕೊಡವ ಸಾಂಪ್ರದಾಯಿಕ ಉಡುಪಿನಲ್ಲಿ ಆಗಮಿಸಿ ಗಮನ ಸೆಳೆದಿದ್ದು ವಿಶೇಷವಾಗಿತ್ತು. ಅಖಿಲ ಕೊಡವ ಸಮಾಜ ಯೂತ್ ವಿಂಗ್ ಹಾಗೂ ಕೊಡವ ರೈಡರ್ಸ್ ಕ್ಲಬ್ ನೇತೃತ್ವದಲ್ಲಿ ಹೊನ್ನಪೇಟೆಯಿಂದ ಸಿದ್ದಾಪುರ ಗುಹಿಯ ಅಗಸ್ತೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ ವಿಶೇಷ ವಾಹನ ಜಾಥಾ ಬಂದ ಅಗಸ್ತೇಶ್ವರ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿ ಬರಮಾಡಿಕೊಂಡಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಕುಪ್ಪೆಚೇಲೆ ಹಾಗೂ ಕೊಡವತಿ ಪೊಡಿಯ ಮತ್ತು ತಲೆಗೆ ವಸ್ತ್ರ ಕಟ್ಟುವ ಮೂಲಕ ಗಮನ ಸೆಳೆದರು. ಯಾವುದೇ ಸಂಚಾರಿ ನಿಯಮ ಉಲ್ಲಂಘಿಸದೆ ಸೋಮವಾರ ಬೆಳಿಗ್ಗೆ 8:45 ಸಮಯಕ್ಕೆ ಹೊನ್ನಂಪೇಟೆಯ ಮಹಿಳಾ ಸಮಾಜದ ಹತ್ತಿರದಿಂದ ಹೊರಟ ಸುಮಾರು 25 ಅಧಿಕ ಬೈಕ್ ಹಾಗೂ ಕಾರು ಜೀಪುಗಳು ದಾರಿ ಉದ್ದಕ್ಕೂ ನೋಡುಗರ ಗಮನ ಸೆಳೆಯಿತು. ಸಂಘಟನೆಯ ಪ್ರಮುಖರಾದ ಸಣ್ಣವಂಡ ದರ್ಶನ್ ಕಾವೇರಪ್ಪ ಹಾಗೂ ಬಲ್ಲಪ್ಪನೇರ ವಿನು ಚಿನ್ನಪ್ಪ ತಂಡವನ್ನು ಮುನ್ನಡೆಸಿದರು. ಈ ಸಂದರ್ಭ ಅಖಿಲ ಕೊಡವ ಸಮಾಜ ಉಪಾಧ್ಯಕ್ಷರಾದ ಅಜ್ಜಿಕುಟ್ಟಿರ ಸುಬ್ರಹ್ಮಣಿ ಮಾದಯ್ಯ, ಯೂತ್ ವಿಂಗ್ ಆಡಳಿತ ಮಂಡಳಿ ಸದಸ್ಯ ಕಾಣತಂಡ ವಿವೇಕ್ ಅಯ್ಯಪ್ಪ ಸೇರಿದಂತೆ ಪ್ರಮುಖರಾದ ಚೇರಂಡ ಕಂದ ಸುಬ್ಬಯ್ಯ, ಬಾಳೆಟೀರ ಶ್ರೀನಿವಾಸ್, ಬುರುವಂಡ ನೀಲ, ಅಪಚೀರ ಕಮಲ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಗರಗಂದೂರಿನಲ್ಲಿ ನಡೆದ ಗಲಾಟೆ ಪ್ರಕರಣದಲ್ಲಿ ನಿರಪರಾಧಿಗಳನ್ನು ಸಿಲುಕಿಸುವ ಹುಂದಾರ ನಡೀತಾ ಇದೆ ಎಂದು ಕೊಡಗು ಜಿಲ್ಲಾ JDS ಆರೋಪಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ JDS ಜಿಲ್ಲಾಧ್ಯಕ್ಷ KMB ಗಣೇಶ್, ಅಕ್ಟೋಬರ್ 10 ಗರಗಂದೂರಿನ ಮಲ್ಲಿಕಾರ್ಜುನ ನಗರದಲ್ಲಿ ದ್ವಾರ ಉದ್ಘಾಟನಾ ಕಾರ್ಯಕ್ರಮದ ಸಂಜೆ ಹಾಗೂ ಮರುದಿನ ಕೆಲವರ ನಡುವೆ
ಭಿನ್ನಾಭಿಪ್ರಾಯ ಉಂಟಾಗಿ ಅದು ಗಲಾಟೆಗೆ ತಿರುಗಿದೆ. ನಂತರ ರಾಜಸಂಧಾನ ಮೂಲಕ ಪ್ರಕರಣವನ್ನು ಪೊಲೀಸರು ಇತ್ಯರ್ಥಪಡಿಸಿದರು. ಇದಾದ ಬಳಿಕವೂ ಗಲಾಟೆಯಾಗಿದೆ. ನಂತರ ಪೊಲೀಸರು ದೂರು ದಾಖಲಿಸಿಕೊಂಡು ಒಂದು ಕೋಮಿನ 10 ಜನರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಒಂದು ಕೋಮಿನವರನ್ನು ನಿರ್ದಿಷ್ಟವಾಗಿ ಗುರಿ ಮಾಡಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ. ಘಟನೆಗೆ ಪೊಲೀಸರಿಗೆ ಮಾಹಿತಿ ನೀಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಮುಸ್ತಫಾ ಎಂಬುವರ ಮೇಲೆ ಪ್ರಕರಣ ದಾಖಲಾಗಿದೆ. ಘಟನೆ ಸಂದರ್ಭ ಅವರು ಸ್ಥಳದಲ್ಲಿಯೇ ಇರಲಿಲ್ಲ. ಅಲ್ಲದೆ ಘಟನೆಗೆ ಸಂಬಂಧವಿಲ್ಲದ 21 ಜನರಿಂದ ಪ್ರಕರಣದಲ್ಲಿ ಸಿಲುಕಿಸುವ ಯತ್ನವಾಗ್ತಾ ಇದೆ. ಇದರಿಂದ ಗ್ರಾಮದಲ್ಲಿ ಶಾಂತಿ ಕದಡುವ ಸಾಧ್ಯತೆಗಳಿವೆ. ಪೊಲೀಸರು ಯಾರದ್ದೋ ಒತ್ತಡಕ್ಕೆ ಈ ರೀತಿ ನಡೆ ಅನುಸರಿಸ್ತಾ ಇದ್ದು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ನಿರಪರಾಧಿಗಳನ್ನು ಪ್ರಕರಣದಿಂದ ಕೈಬಿಡಬೇಕು. ಇಲ್ಲದಿದ್ದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. 10 ದಿನಗಳು ಏಕೆಂತೇಳಿದ್ರೆ ಇದು ನಾಳೆ ಮತ್ತೆ ಪುನಃ ಈ ಪ್ರವೃತ್ತಿ ಯಾರು ಕೂಡ ಮಾಡಬಾರ್ದು. ಇವತ್ತು ಯಾವುದೇ ಒಂದು ಸಮುದಾಯ ಆಗಿರಲಿ, ಆ ಸಮುದಾಯದ ವಿರುದ್ಧ ನಾವು ಏಕೆಂದರೆ ಇವತ್ತು ನಾವು ಜಾತ್ಯತೀತವಾಗಿ ಬಾಳುವಂಥ ಈ ಒಂದು ಮಣ್ಣಿನಲ್ಲಿ ನಾವು ಜಾತ್ಯತೀತವನ್ನು ಪ್ರತಿಬಿಂಬಿಸಿಕೊಂಡೇ ಹೋಗಬೇಕೇ ವಿನ ಅಲ್ಲಿ ಯಾವುದೇ ಒಂದು ಕಮ್ಯುನಿಟಿ ಏನೇ ಮಾಡಿದರೂ ಕೂಡ ಅದಕ್ಕೆ ವಿರುದ್ಧವಾಗಿ ನಾವು ಮಾಡಬೇಕು. ಏಕೆಂದರೆ ನಾವೆಲ್ಲ ಒಂದಾಗಿ ಬರಬೇಕಾಗುತ್ತೆ. ಮತ್ತು ಸ್ನೇಹಿತರ ಇನ್ನೊಂದು ವಿಚಾರ, ಮಡಿಕೇರಿ ನಗರ ಇವತ್ತೇನು ಆಡಳಿತ ಕೂತಿದೆ, ಸಂತೋಷ, ನಾನು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಆದರೆ ಇವತ್ತು ಬೀದಿ ನಾಯಿಗಳು ಬಹಳಷ್ಟು ಇದೆ ಮಡಿಕೇರಿ ನಗರದಲ್ಲಿ. ಇತ್ತೀಚೆಗೆ ಗ್ರಾಮದ ಕೆಲವರು ಶಾಹಿದ ಎಂಬುವರ ಮನೆ ಮುಂದೆ ಪಟಾಕಿ ಸಿಡಿಸಿ ಅಶಾಂತಿ ಸೃಷ್ಟಿ ಮಾಡಲು ಮುಂದಾಗಿದ್ದು ಈ ಬಗ್ಗೆ ದೂರು ದಾಖಲಿಸಿದ್ರು. ಪೊಲೀಸರು ಎಫ್ಐಆರ್ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ದೂರಿದವರು, ಮಡಿಕೇರಿ ನಗರದ ರಸ್ತೆಗಳು ಹದಗೆಟ್ಟಿದ್ದು ಅವುಗಳನ್ನು ದುರಸ್ತಿಪಡಿಸಬೇಕು, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಈ ಬಗ್ಗೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಕೆಪಿ ಗಣೇಶ್, ಯುವ ಜೆಡಿಎಸ್ ವಕ್ತಾರ ರವಿಕಿರಣ್ ಎಲ್, ಪರಿಶಿಷ್ಟ ಪಂಗಡದ ಘಟಕದ ನಗರಾಧ್ಯಕ್ಷ ಹೆಚ್ ಎ ರವಿ, ಗರಗೊಂದೂರು ನಿವಾಸಿ ಶಾಹಿದ ಪಾಲ್ಗೊಂಡಿದ್ದರು. ಕೊಡ್ಲಿಪೇಟೆ ವಿದ್ಯಾಸಂಸ್ಥೆ ಹಲಸಿನ ಮರದ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಶಾಂತಮಲ್ಲಪ್ಪ ಪದವಿಪುರ ಕಾಲೇಜು ಹಾಗೂ ಕೊಡ್ಲಿಪೇಟೆ ಜನಪರ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 12 ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹಿರಿಯ ವಕೀಲ ಹಾಗೂ ವಿದ್ಯಾಸಂಸ್ಥೆ ಅಧ್ಯಕ್ಷ ಎಚ್ಎಸ್ ಚಂದ್ರಮೌಳಿ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ವಧು ವರರಿಗೆ ಧೋತಿ, ಪೇಟ, ಸೀರೆ, ರವಿಕೆ ಕಣ ಹಾಗೂ ಚಿನ್ನದ ಮಾಂಗಲ್ಯವನ್ನು ಉಚಿತವಾಗಿ ನೀಡಲಾಗುತ್ತೆ. ನಿಬಂಧನೆಗಳನ್ನು ಪರಿಶೀಲಿಸಿ ಆಸಕ್ತರು ನವೆಂಬರ್ 20 ಒಳಗಾಗಿ ಅರ್ಜಿ ಸಲ್ಲಿಸಬೇಕೆಂದು ಮನವಿ ಮಾಡಿದರು. ಸುತ್ತೂರು ಮಠದ ಮಠಾಧೀಶರಾದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು, ಸಿದ್ಧಗಂಗಾ ಮಠದ ಮಠಾಧೀಶರಾದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಆದಿಚುಂಚನಗಿರಿ ಮಠದ ಮಠಾಧೀಶರಾದ ನಿರ್ಮಲಾನಂದನಾಥ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಮಾರಂಭ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಇತಿಮಿತಿಯಲ್ಲಿ ಅದನ್ನು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಒಂದು ರಿಪೋರ್ಟರ್ಸ್ ಬರ್ತೀನಾಗಲಿ 20 ನಮಗೆ ಗೊತ್ತಾಗಲ್ಲ. ಎಷ್ಟು ಜನ ಬಂದರೂ ಕೂಡ ಎಷ್ಟು ಜೋಡಿಗಳು ಬಂದರೂ ಕೂಡ ನಾವು ಮದುವೆ ಮಾಡ್ಕೊಂಡು ಅದಕ್ಕೇನು ಒಂದು ಇಷ್ಟೇ ಬರಬೇಕು ಅಷ್ಟೇ ಬರಬೇಕು ನಾವೇನೋ ಒಂಥರ ಮಿತಿಯನ್ನು ಹಾಕಿಲ್ಲ. ಗೋಷ್ಠಿಯಲ್ಲಿ ಕೊಡ್ಲಿಪೇಟೆ ಮುಸ್ಲಿಂ ಸಮುದಾಯ ಮುಖಂಡ ಸುಲೇಮಾನ್, ಕ್ರೈಸ್ತ ಮುಖಂಡ ಜಾನ್ ಸುಟ್ಟಿಕೊಪ್ಪ, ಸಾಮಾಜಿಕ ಕಾರ್ಯಕರ್ತ ಚಂದ್ರಶೇಖರ್, ಪ್ರಮುಖರಾದ ಉದಯಕುಮಾರ್, ಮಂಜುನಾಥ್ ಪಾಲ್ಗೊಂಡಿದ್ದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆದಿವಾಸಿಗಳ ಭೂಮಿ ಮತ್ತು ಹಕ್ಕು ವಂಚಿತ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕ ಅಪ್ಪು ಬಿಕೆ, ವಿರಾಜಪೇಟೆ ತಾಲೂಕು ಶ್ರೀಮಂಗಲ ಹೋಬಳಿ ಕೆ ಬಾಡಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಈಚುಂಬಾಡು ಪರಂಬು ಪೈಸಾರಿಯ ಸರ್ವೆ ನಂಬರ್ 21/1 20 ವರ್ಷದ ಹಿಂದೆ ಆದಿವಾಸಿ ಕುಟುಂಬಗಳು ವಾಸವಿದ್ದು, ನಂತರ ಭೂಮಾಲೀಕರ ದೌರ್ಜನ್ಯದಿಂದ ಆ ಮನೆಗಳನ್ನು ಬಿಟ್ಟು ಕೆಲವರು ಪಕ್ಕದ ಮಾಲೀಕರ ಲೈನ್ ಮನೆಗಳಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ವಾಸವಾಗಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದರಿ ಜಾಗ ಸರ್ಕಾರದ ಹೆಸರಲ್ಲಿದ್ದು ಈ ಜಾಗದಲ್ಲಿ ಸರ್ಕಾರದ ವತಿಯಿಂದ ಈ ಹಿಂದೆ ಆದಿವಾಸಿಗಳಿಗೆ 18 ಮನೆಗಳನ್ನು ಕಟ್ಟಿಕೊಟ್ಟಿದ್ದು, ಇತ್ತೀಚಿನ ದಿನಗಳಲ್ಲಿ 5 ಮನೆಗಳು ಮಾತ್ರ ಇರುತ್ತವೆ. ಈ ಮನೆಗಳಿಗೆ ಸರ್ಕಾರದ ವತಿಯಿಂದ ವಿದ್ಯುತ್ ಸಂಪರ್ಕ, ಕುಡಿಯುವ ನೀರು, ಉತ್ತಮ ರಸ್ತೆಯನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಆದರೆ ಈ ಜಾಗವನ್ನು ಅದೇ ಗ್ರಾಮದ ಭೂಮಾಲೀಕರು ಅತಿಕ್ರಮಿಸಿಕೊಂಡಿದ್ದಾರೆ.
ಸಾಕಷ್ಟು ವರ್ಷಗಳಿಂದ ಈ ಪ್ರದೇಶದಲ್ಲಿ ಭೂಮಾಲೀಕರ ಲೈನ್ ಮನೆಗಳಲ್ಲಿ ಜೀವಿಸುತ್ತಿರುವ ನಮಗೆ ಭೂಮಾಲೀಕರ ದೌರ್ಜನ್ಯಕ್ಕೆ ಒಳಗಾಗಿ ಬದುಕಲು ಜಾಗವಿಲ್ಲದೆ ಜೀವಿಸಲು ಒಂದು ಸೂರು ಇಲ್ಲದೆ ನಾಯಿಗಳಂತೆ ಬದುಕುತ್ತಿದ್ದೇವೆ. ಈ ಜಾಗವೊಂದ ಭಾರಿ ಭೂಮಾಲೀಕರಿಂದ ಬಿಡಿಸಿ ಸೂರು ಇಲ್ಲದ ನಮಗೆ ಸೂರು ಒದಗಿಸಿಕೊಡಬೇಕಾಗಿ ಹಿಂದಿನ ಜಿಲ್ಲಾಧಿಕಾರಿಗಳಿಗೆ 3 ಬಾರಿ ಹಾಗೂ ಇಂದಿನ ಜಿಲ್ಲಾಧಿಕಾರಿಗಳಿಗೂ ಮೌಖಿಕವಾಗಿ ಮನವಿ ಸಲ್ಲಿಸಿದ್ದು ತಾಲೂಕು ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದೇವೆಂದರು. ಅಧಿಕಾರಿಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಸಂಗತಿಗಳ. ಇದು ತುಂಬ ನೋವಿನ ಘಟನೆ. ಇದರ ಪೂರಕವಾಗಿ ತಮ್ಮ ಮುಂದೆ ಈ ದಾಖಲಾತಿಗಳನ್ನು ಕೂಡ ತಮಗೆ ನೋಡಿ, RTC ಇದೆ, ಆಮೇಲೆ ಅದರ ಭೂ ನಕ್ಷೆ ಇದೆ, ಇದು ನಾವು ಮಾಡಿದ್ದು ಆ ನಕ್ಷೆ ಅಲ್ಲ, ಅದರಲ್ಲಿ ಸೀಲು ಸಿಗ್ನೇಚರ್ ಎಲ್ಲ ಇದ್ದಾವೆ, ಅವರ ಅಧಿಕಾರಿಗಳೇ ಮಾಡಿರತಕ್ಕಂಥದ್ದು, VI ಅವ್ರದ್ದು ಸೈನ್ ಇದೆ, ವಿಲೇಜ್ ಅಥವಾ ಸರ್ವೆ ಅಧಿಕಾರಿದು ಅವ್ರದ್ದೇ ಸೈನ್ಗಳ, ಅದೇ ಭೂಮಿ ಇದು. ಜೊತೆಗೆ ನಾವು ಕೊಟ್ಟಿರೋಂಥ ಎಲ್ಲ ಮನವಿ ಪತ್ರಗಳು ಇಲ್ಲಿದ್ದಾವೆ. ನಾವು ಯಾರ್ಯಾರಿಗೆ ಕೊಟ್ಟು ಎಷ್ಟೆಷ್ಟು ಬಾರಿ ಕೊಟ್ಟು ಅನ್ನೋದು ಕೂಡ ಒಂದಷ್ಟು ಇದರಲ್ಲಿದೆ. ಜೊತೆಗೆ ನಮ್ಮ ಗಿರಿಜನರು ಆದಿವಾಸಿಗಳು ಮನೆ ಇಲ್ಲದೇ ಭೂ ಮಾಲೀಕರ ದೌರ್ಜನ್ಯಕ್ಕೊಳಗಾಗಿ ಅವರ ಲೈನ್ ಮನೆಗಳಲ್ಲಿ ಬದುಕ್ತಿರುವಂಥದ್ದು. ನಾವು ಹೇಳ್ತಾ ಇರೋದು ಎಲ್ಲ ಭೂ ಮಾಲೀಕರನ್ನ ಹೇಳ್ತಾ ಇಲ್ಲ, ಯಾರು ಅತಿ ದೌರ್ಜನ್ಯದಿಂದ ತನ್ನ ಮನೆಯೊಳಗಿಟ್ಟು ಕಮ್ಮಿ ಕೂಲಿಯಲ್ಲಿ ಕೆಲಸ ಮಾಡಿಸ್ತಿದ್ದೀನಿ, ಇವತ್ತು ಹೊರ ರಾಜ್ಯದಿಂದ ತಂದು ಅವರು ಅಲ್ಲಿ ಕೂಲಿ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಯಾಕೆ ನಾವು ಅವ್ರ ಊರಿಗೆ ಹೋಗಿಲ್ಲ, ಅವ್ರು ನಮ್ಮ ಊರಿಗೆ ಬಂದಿದ್ದಾರೆ. ಗೋಷ್ಠಿಯಲ್ಲಿ ಸಮಿತಿಯ ಪೊನ್ನಂಪೇಟೆ ತಾಲೂಕು ಕಾರ್ಯದರ್ಶಿ ಯರವರ ಪಾಂಡಿ ಹಾಜರಿದ್ರು. ಮಡಿಕೇರಿ ತಾಲೂಕಿನ ಮೂರ್ನಾಡು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ಟೆಮ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಬೆಂಗಳೂರಿನ ಸೇವಾ ಇಂಟರ್ನ್ಯಾಷನಲ್ ಭಾರತ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಬಿಂದು ಮಾಧವ್ ಕೆರೂರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸೇವಾ ಇಂಟರ್ನ್ಯಾಷನಲ್ ಭಾರತ್ ಸಂಸ್ಥೆಯು ಸ್ಟೆಮ್ ಕಿಟ್ ವಿತರಣೆ, ಸರ್ಕಾರಿ ಶಾಲಾ ಶೌಚಾಲಯ ಕಟ್ಟಡ ದುರಸ್ತಿ ಮತ್ತು ಯುವಕ ಯುವತಿಯರಿಗೆ ವೃತ್ತಿ ತರಬೇತಿ ಕಾರ್ಯಕ್ರಮಗಳನ್ನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯ ಜೊತೆಗೂಡಿ ನಡೆಸ್ತಾ ಇದ್ದು, ಇದರಿಂದ ಅನೇಕರು ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸ್ಟೆಮ್ ಕಿಟ್ ನೀಡ್ತಾ ಇದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಗಳನ್ನು ಮಾಡಿ ತೋರಿಸುವುದರಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಸ್ಪಿರಿಟ್ ಲ್ಯಾಬ್ ಇದ್ರ ಮೇಲ್ಗಡೆ ಒಂದು ಮೆಷಿನ್ ಬರುತ್ತೆ, ಮೆಷಿನ್ ಇಟ್ಬಿಟ್ಟು ನಾವು ಅಲ್ಲಿ ಇಡಬಹುದು, ನೋಡಬಹುದು. ಸೊ ಈಗ ಹೇಳ್ದಾಗೆ ಮೇಡಮ್ ಕೊಟ್ಟಿದ್ದು ಏನಿದು ರಿಬ್ಬನ್, ಮೆಗ್ನೀಷಿಯಂ ರಿಬ್ಬನ್, ಇದನ್ನ ಯಥೇಚ್ಛವಾಗಿ ಬಳಸೋದಕ್ಕೆ ನಾವು ಇದಾಗಲ್ಲ, ಆಯ್ತಾ? ಯಾಕೆಂದ್ರೆ ಮೆಗ್ನೀಷಿಯಂ ನೈಟ್ರೇಟ್ ನನಗೆ ಸಿಗೋದ್ರಿಂದ ನಾನು ಜಾಸ್ತಿ ಬಳಸೋದಕ್ಕೆ ಆಗಲ್ಲ, ಇದು ನಮಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಗೊಂಡಿದ್ದ ನಾವು ಉರಿಸುವಂತೆ ನೋಡುವಂತ. ಪ್ರಸ್ತುತ ಕೊಡಗು ಜಿಲ್ಲೆಯ 4 ಸರ್ಕಾರಿ ಶಾಲೆಗಳಿಗೆ ಸ್ಟೆಮ್ ಕಿಟ್ ವಿತರಣೆ ಮಾಡಲಾಗ್ತಾ ಇದ್ದು ಹಾಗೂ 6 ಸರ್ಕಾರಿ ಶಾಲೆಗಳ ಶೌಚಾಲಯ ಕಟ್ಟಡ ದುರಸ್ತಿಯಿಂದ ಮಾಡಲಾಗ್ತಾ ಇದೆ ಎಂದು ತಿಳಿಸಿದರು. ಕನ್ನಡ ನಾಡು ಸಂಸ್ಕೃತಿ ನುಡಿಯನ್ನ ರಕ್ಷಿಸುವ ಜೊತೆಗೆ ಕನ್ನಡ ಭಾಷೆಯನ್ನ ಉಳಿಸಲು ಎಲ್ಲರೂ ಪ್ರಯತ್ನಿಸಬೇಕೆಂದು ಸುಂಟಿಕೊಪ್ಪ ಸರ್ಕಾರಿ ಪದವಿಪುರ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ಸುಕನ್ಯ ಹೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್, ಗ್ರಾಮ ಪಂಚಾಯಿತಿ, ವಿವಿಧ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಕನ್ನಡ ವೃತ್ತದಲ್ಲಿ ಏರ್ಪಡಿಸಲಾದ 66ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಹರಿದು ಹಂಚಿ ಹೋಗಿದ್ದ ಕನ್ನಡ ಪ್ರಾಂತ್ಯವೊಂದ 1905ರಲ್ಲಿ ಆಲೂರು ವೆಂಕಟರಾಯರು ಸೇರಿದಂತೆ ಹಲವಾರು ಕವಿವರಿಯರು ಏಕೀಕರಣಕ್ಕಾಗಿ ಹೋರಾಡಿದ್ದರು. 1973ರ ಬಳಿಕ ಕನ್ನಡ ಭಾಷೆ ಶ್ರೀಮಂತ ಭಾಷೆಯಾಗಿ ಬೆಳೆದಿದೆ. ಕನ್ನಡ ಭಾಷೆ ಬೆಳವಣಿಗೆಗೆ ಎಲ್ಲರ ಕೊಡುಗೆ ಅಪಾರವಾಗಿದೆ, ಅದನ್ನು ಉಳಿಸಿ ಬೆಳೆಸುವ ಕೆಲಸ ನಮ್ಮದಾಗಬೇಕಿದೆ ಎಂದರು. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಚುಟುಕು ಸಾಹಿತಿ ಹಾತಿ ಜಯಪ್ರಕಾಶ್, ಕನ್ನಡ ಭಾಷೆ ಬೆಳವಣಿಗೆಗೆ ರಾಜಕಾರಣಿಗಳು ಪ್ರತ್ಯಕ್ಷವಾಗಿ ಒತ್ತಾಸೆ ನೀಡಬೇಕು, ಕನ್ನಡ ಕಟ್ಟಾಳುಗಳಿಗೆ ಭಾಷೆ ಬೆಳವಣಿಗೆಗೆ ಪೂರ್ಣ ಜವಾಬ್ದಾರಿ ನೀಡಬೇಕೆಂದರು.
ದೃಷ್ಟಿಯನ್ನ ತೋರಿಸಬೇಕಾಗಿದೆ. ಆ ಎಲ್ಲಾ ಮಕ್ಕಳಿಗೆ ಏಕರೂಪದ ಸಮಾನ ಶಿಕ್ಷಣ ಲಭ್ಯವಾದಾಗ ಮಾತ್ರ ಮಕ್ಕಳಿಗೆ ಮಾತೃಭಾಷೆಯ ಅರಿವಾಗ್ತದೆ. ಅದಾದ ಮೇಲೆ ಒಂದು ಹಂತದವರೆಗೆ, ಪ್ರಾಥಮಿಕ ಹಂತದವರೆಗೆ ಆದರೂ ಕೂಡ ಮಾತೃಭಾಷೆಯಲ್ಲಿ ಮಕ್ಕಳು ಶಿಕ್ಷಣವನ್ನ ಪಡೆಯಬೇಕು. ಯಾಕೆ ಅಂತಂದ್ರೆ ಅವು ನೆಲಕ್ಕೆ ಬೇರೆ ಇಳಿಬೇಕು. ಕುಂಡದಲ್ಲಿ ನೆಟ್ಟಂತಹ ಗಿಡಗಳ ಹಾಗೆ ಬದುಕಬಾರದು. ಅವು ಸ್ವತಂತ್ರವಾಗಿ ಬದುಕುವಂತಹ, ಭಾಷೆಯನ್ನ ಕಲಿಯುವಂತಹ ಶಕ್ತಿಯನ್ನ ಮಕ್ಕಳು ಪಡ್ಕೊಳ್ಬೇಕಾಗಿದೆ. ಆ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲ, ಈ ಉದ್ಯೋಗದಲ್ಲಿ, ಉದ್ಯೋಗದ ವಿಷಯಕ್ಕೆ ಬಂದಾಗ ನಾವೇನು ಅಲ್ಲಿ ಕೇಂದ್ರ ಸರ್ಕಾರ ನಡೆಸುವಂತಹ ಪರೀಕ್ಷೆಗಳನ್ನ ಬರಿತೀವಿ, ಆ ರೈಲ್ವೆ ಆಗ್ಬೋದು, ಯು ಪಿ ಎಸ್ ಸಿ ಪರೀಕ್ಷೆಗಳಾಗ್ಬೋದು, ಆ ಪರೀಕ್ಷೆಗಳಲ್ಲಿ ಆ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಅಲ್ಲಿ ಆ ಪರೀಕ್ಷೆ ಪೇಪರನ್ನ ಕೊಟ್ಟರೆ ಮಾತ್ರ ಅವರಿಗೆ ಕನ್ನಡದಲ್ಲಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಇಂಗ್ಲಿಷ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಸಾದ್ ಕುಟ್ಟಪ್ಪ, ಸದಸ್ಯರಾದ ಪಿಆರ್ ಸುನಿಲ್ ಕುಮಾರ್, ಪಿಎಫ್ ಸೆಬಾಸ್ಟಿನ್, ಬಿಎಂ ಸುರೇಶ್, ರಫೀಕ್ ಖಾನ್, ಶಬೀರ್, ರೇಷ್ಮಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಮಡಿಕೇರಿ ನಗರ ಹಿತರಕ್ಷಣಾ ವೇದಿಕೆ ವತಿಯಿಂದ ನಗರದ ಶಕ್ತಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಲಾಯಿತು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಶ್ರಮದಲ್ಲಿ ಕೆಲವು ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಯಿತು. ಖ್ಯಾತ ಜಾದೂಗಾರ್ ವಿಕ್ರಮ್ ಜಾದೂಗಾರ್ ಅವರ ಜಾದೂ ಪ್ರದರ್ಶನ ಮೂಲಕ ಆಶ್ರಮ ನಿವಾಸಿಗಳಿಗೆ ಹಾಗೂ ವೇದಿಕೆಯ ಸದಸ್ಯರಿಗೆ ಮನೋರಂಜನೆ ನೀಡಿದರು. ವೇದಿಕೆ ಅಧ್ಯಕ್ಷತೆಯಿಂದ ತಾಲೂಕು ಅಧ್ಯಕ್ಷರಾದ ರವಿಗೌಡ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದ ರೋಹಿಣಿ ಬಿಎ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಬಳಿಕ ಆಶ್ರಮ ನಿವಾಸಿಗಳ ಜೊತೆಯಲ್ಲಿ ವೇದಿಕೆಯ ಸದಸ್ಯರು ಕೆಲವು ಸಮಯ ಕಾಲ ಕಳೆದು ಅವರ ಯೋಗಕ್ಷೇಮಗಳನ್ನು ವಿಚಾರಿಸಿದರು. ವೇದಿಕೆ ವತಿಯಿಂದ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವೇದಿಕೆ ಸದಸ್ಯರು ಹಾಗೂ ಪದಾಧಿಕಾರಿಗಳು ಅವರ ಜೊತೆಯಲ್ಲೇ ಭೋಜನವನ್ನು ಸ್ವೀಕರಿಸಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಅವರಿಗೆ ಧೈರ್ಯ ಹೇಳಿ ನಾವೆಲ್ಲ ನಿಮ್ಮ ಮಕ್ಕಳು ಅಂತ ಉತ್ಸಾಹವನ್ನು ತುಂಬಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯ ನಗರಾಧ್ಯಕ್ಷರಾದ ದೇವೋಜಿ, ಮಡಿಕೇರಿ ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಮಿನಾಜ್ ಪ್ರವೀಣ್, ಮೂರ್ನಾಡು ಹೋಬಳಿ ಅಧ್ಯಕ್ಷರಾದ ವಸಂತ್, ತಾಲೂಕು ಉಪಾಧ್ಯಕ್ಷರಾದ ನಾಗೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ತ್ರಿಪುರಾದಲ್ಲಿ ಮುಸ್ಲಿಮರ ಮೇಲೆ ನಡೀತಾ ಇರುವ ದಾಳಿ ಹಿಂಸಾಚಾರವನ್ನು ನಿಲ್ಲಿಸುವಂತೆ ಒತ್ತಾಯಿಸಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಸ್ಟಿಪಿಐ ಘಟಕದ ವತಿಯಿಂದ ದಾಪಕ್ಲು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭ ಎಸ್ಟಿಪಿಐನ ರಾಜ್ಯ ಮುಖಂಡ ವಕೀಲರಾದ ಅಬೂಬಕರ್ ಮಾತನಾಡಿ, ನಮ್ಮ ಜನಾಂಗದ ಮೇಲೆ ಸರ್ಕಾರ ಪ್ರೇರಿತವಾಗಿ ದಾಳಿ ನಡೆಸ್ತಾ ಇದೆ. ದೈತಿಕ ಪೊಲೀಸ್ ಗಿರಿ ಮಾಡಿದಂತಹ ಸಂಘ ಪರಿವಾರಕ್ಕೆ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ರಾಜಮರ್ಯಾದೆ ಕೊಡ್ತಾ ಇದ್ದು ಇಂಥವರಿಂದ ದೇಶ ಮತ್ತು ರಾಜ್ಯದಲ್ಲಿ ಕೋಮು ಗಲಭೆಗೆ ಪ್ರಚೋದನೆ ನೀಡಿದಂತಾಗುತ್ತದೆ ಎಂದರು. ನೈತಿಕ ಪೊಲೀಸ್ ಗಿರಿಯನ್ನು ಮಾಡಿದಂತಹ ಸಂಘ ಪರಿವಾರಕ್ಕೆ ರಾಜಮರ್ಯಾದೆ ನಡೆಯುತ್ತಾ ಇದೆ, ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ನಾನು ಇವತ್ತು ಹೇಳುವಂಥದ್ದು, ಇವತ್ತು ಅತಿ ಹೆಚ್ಚು ಹಲ್ಲೆಗೊಳಗಾಗುವಂಥವ್ರು ಇಲ್ಲಿನ ಮುಸಲ್ಮಾನರು, ಇಲ್ಲಿನ ದಲಿತರು ಹಾಗೂ ಹಿಂದುಳಿದ ವರ್ಗದವರು. ನಾವು ಇವತ್ತು ಒಗ್ಗಟ್ಟಾಗಬೇಕು, ಇಲ್ಲದಿದ್ದಲ್ಲಿ ಈ ದೇಶ ಮತ್ತೊಮ್ಮೆ ಇನ್ನೊಂದು ಕೋಮುವಾದಿಗಳ ಕೈಗೆ ಹೋಗುವಂಥ ಕಾಲ ಇವತ್ತು ಬಹಳ ದೂರ ಇಲ್ಲ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನೈತಿಕ ಪೊಲೀಸ್ ಗಿರಿಯನ್ನು ಬೆಂಬಲಿಸಿ ಅವರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅಂದರೆ ಇಲ್ಲಿರುವಂಥ ಕೋಮು ಗಲಭೆ ಮಾಡಲಿಕ್ಕೆ ಇಂಥದ್ದು ಉತ್ತೇಜನವನ್ನು ಇದೇ ಸರ್ಕಾರ ನೀಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾ ತಾವು ನೋಡಬಹುದು, ಕಳೆದ ಆಯುಧ ಪೂಜೆ ಸಂದರ್ಭದಲ್ಲಿ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳು ಕೂಡ ಇವತ್ತು ಸಂಘ ಪರಿವಾರದ ಕಚೇರಿ ಥರ ಅಲಂಕೃತವಾಗಿದ್ದವು. ಅಲ್ಲಿರುವಂಥ ಪೊಲೀಸ್ನವರು ಕೇಸರಿ ಶಾಲುಗಳನ್ನು ಹಾಕ್ಕೊಂಡು ಹೋಗುವುದನ್ನು ತಾವು ನೋಡಿದ್ದೀರಿ. ಬಡವರ್ಗದವರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಒಗ್ಗಟ್ಟು ಆಗದಿದ್ದರೆ ದೇಶ ಮುಂದಿನ ದಿನಗಳಲ್ಲಿ ಕೋಮುವಾದಿಗಳ ಕೈಗೆ ಸಿಲುಕಿ ನಮಗೆ ತೊಂದರೆ ಆಗಲಿದೆ ಎಂದರು. ಅಲ್ಲದೆ ಇಂದು ರಾಜ್ಯದ ಪೊಲೀಸ್ ಠಾಣೆಗಳು ಸಂಘ ಪರಿವಾರದ ಕಚೇರಿಯಾಗ್ತಾ ಇದೆ. ಇದನ್ನು ವಿರೋಧಿಸಬೇಕಾದಂತಹ ವಿರೋಧ ಪಕ್ಷವಾದ ಕಾಂಗ್ರೆಸ್ ಮತ್ತು JDS ಪಕ್ಷ ಅಲ್ಪಸಂಖ್ಯಾತರ ಬಗ್ಗೆ ಯಾವುದೇ ಕಾಳಜಿ ತೋರ್ತಾ ಇಲ್ಲ ಎಂದರು. ಬಾಂಗ್ಲಾದೇಶದಲ್ಲಿ ಆದಂತಹ ಘಟನೆಗೆ ಇಲ್ಲಿರುವ ಮುಸ್ಲಿಮರ ಮೇಲೆ ದೌರ್ಜನ್ಯ ಎಸಗುತ್ತಿರುವುದು ಸರಿಯಲ್ಲ, ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಈ ದಾಳಿಯನ್ನು ಕೂಡಲೇ ನಿಲ್ಲಿಸಬೇಕೆಂದು ಹಾಗೂ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದರು.
ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಕೋಡಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು, ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್, ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವಯರ್ ಮೈಸೂರು, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ಶ್ರೀ ಟರ್ಬಲಿನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನೋ ಡಬಲ್ ರೋಡ್ ಮೈಸೂರು, ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು, ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್ ಕೂಡ್ಲೂರ್ ಕುಶಾಲ್ ನಗರ್.